ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಈ ಕೃಷಿ ಋಷಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ದೊಡ್ಡಗುಬ್ಬಿ ಗ್ರಾಮದಲ್ಲಿದ್ದೇವೆ. ಸೊ ಈ ಒಂದು ದೊಡ್ಡಗುಬ್ಬಿ ಗ್ರಾಮದಲ್ಲಿ ಗಗನ್ ಎಂಟರ್ಪ್ರೈಸಸ್ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೇವೆ. ಸೊ ಇಲ್ಲಿ ನಮ್ಮ ಜೊತೆ ಇವತ್ತು ನಿಂಗನಗೌಡ ಮತ್ತು ಜಯಮ್ಮ ದಂಪತಿಗಳಿದ್ದಾರೆ. ಸೊ ಅವರು ತಮ್ಮ ಒಂದು ಒಂದು ಈ ಒಂದು ಗಗನ್ ಎಂಟರ್ಪ್ರೈಸಸ್ ಅಲ್ಲಿ ಒಂದು ಕಟ್ಟಿಗೆ ಗಾಣದ ಮತ್ತು ಒಂದು ಕಬ್ಬಿಣ ಮೆಟಲ್ ಗಾಣದ ಒಂದು ಆಯಿಲ್ ಅನ್ನ ಹಾಕೊಂಡಿದ್ದಾರೆ. ಇದರ ಮೂಲಕ ಅವರು ನೋಡಬಹುದು ನೀವು ಶೇಂಗಾ ಎಣ್ಣೆಯನ್ನ ಮಾಡ್ತಾರೆ, ಅದೇ ರೀತಿಯಾಗಿ ಕೊಬ್ಬರಿ ಎಣ್ಣೆಯನ್ನ, ಅದೇ ರೀತಿಯಾಗಿ ಕುಸುಬೆ, ಅದೇ ರೀತಿಯಾಗಿ ರೈತರು ಯಾವುದೇ ಒಂದು ಎಣ್ಣೆ ಕಾಳುಗಳನ್ನು ತಂದುಕೊಟ್ಟರು ಅದರ ಒಂದು ಎಣ್ಣೆಯನ್ನ ಹಾಕಿಕೊಡ್ತಾರೆ. ಅದೇ ರೀತಿಯಾಗಿ ಅವರದೇ ಒಂದು ಗಗನ್ ಎಂಟರ್ಪ್ರೈಸಸ್ ತಮ್ಮದೇ ಆದ ಬ್ರ್ಯಾಂಡ್ ಅಲ್ಲಿ ಮಾರಾಟನೂ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದರ ಜೊತೆಗೆ ಅವರು ಸಿರಿಧಾನ್ಯಗಳನ್ನು ಸಹ ತಾವೇ ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಸಂಸ್ಕರಣೆ ಮಾಡ್ತಾರೆ. ಆ ಸಂಸ್ಕರಣೆ ಮಾಡಿರತಕ್ಕಂತಹ ಸಿರಿಧಾನ್ಯಗಳನ್ನ ತಮ್ಮದೇ ಒಂದು ಬ್ರ್ಯಾಂಡ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಒಂದು ಸಿರಿಧಾನ್ಯ ಮತ್ತು ಬೇರೆ ಬೇರೆ ಕಾಳುಗಳನ್ನ ಮಾಡಿ ಒಂದು ಮಿಲೆಟ್ ಮಿಕ್ಸ್ ಅನ್ನ ಮಾಡಿ ಅದನ್ನು ಸಹ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ನಾವು ಈ ಒಂದು ಶುದ್ಧವಾದ ಗಾಣದ ಎಣ್ಣೆ ಅದೇ ರೀತಿಯಾಗಿ ಸಿರಿಧಾನ್ಯಗಳನ್ನ ಯಾವ ರೀತಿ ಅವರು ತಯಾರು ಮಾಡ್ತಾ ಇದ್ದಾರೆ ಮತ್ತೆ ಯಾವ ರೀತಿ ಅವರು ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದಾರೆ ಅನ್ನೋದನ್ನ. ಸೊ ನಮಸ್ಕಾರ ಸರ್. ಸೊ ನಮ್ಮ ಒಂದು ವೀಕ್ಷಕರಿಗೆ ನಮ್ಮ ಒಂದು ಈ ಒಂದು ಶುದ್ಧವಾದ ಗಾಣದ ಎಣ್ಣೆ ಅದೇ ರೀತಿಯಾಗಿ ಸಿರಿಧಾನ್ಯದ ಕುರಿತು ನನ್ನ ಹೆಸರು ಜಯಮ್ಮ ನಿಂಗನಗೌಡ ಚನ್ನಗೌಡ್ರ ಅಂತೇಳಿ, ದೊಡ್ಡಗುಬ್ಬಿ ರಟ್ಟಿಹಳ್ಳಿ ತಾಲೂಕು ಹಾವೇರಿ ಡಿಸ್ಟಿಕ್. ನಾವು ಅಂದ್ರೆ ಸುಮಾರು ಹತ್ತು ವರ್ಷದಿಂದ ಸಾವಯವ ಕೃಷಿ ಅಂತೇಳಿ ಮಾಡ್ತೀವಿ. ನಮ್ದು ಸ್ವಲ್ಪ ಜಮೀನು ಇರೋದಕ್ಕೋಸ್ಕರ ಈಗ ಮಿಲ್ಲೆಟ್ಸ್ ಅಂತೇಳಿ ಬೆಳಿತೀವಿ, ನವಣಿ ರಾಗಿ ಮತ್ತ ಕೊರಲು ಇವನ್ನೆಲ್ಲ ಬೆಳಿತೀವಿ. ಬೆಳೆದದ್ದನ್ನ ಡೈರೆಕ್ಟ್ ಮಾರ್ಕೆಟಿಂಗ್ ಮಾರಿದ್ರೆ ಲಾಭ ಇಲ್ಲ ಅಂತೇಳಿ ನಾವೇ ಸ್ವತಃ ಪ್ರೊಸೆಸಿಂಗ್ ಯೂನಿಟ್ಗಳನ್ನ ಹಾಕಿ ಡಿ ಸ್ಟೋನರು ಅದರಿಂದ ಅಕ್ಕಿ ಮಾಡೋದು ಮತ್ತು ಅದರಿಂದ ಪೌಡ್ರ್ ಮಾಡೋದು ಎಲ್ಲ ಮೆಷಿನ್ಗಳು ಹಾಕಿ ನಾವೇ ಪ್ರಾಡಕ್ಟನ್ನು ಮಾಡೋಕ್ಕೆ ಶುರು ಮಾಡಿದ್ದೇವೆ. ಈ ಅಕ್ಕಿಗಳನ್ನು ಮಾಡಿ ಅಕ್ಕಿಯನ್ನು ಪ್ಯಾಕೆಟ್ ಮಾಡಿ ನಮ್ಮದೇ ಆದ ಬ್ರ್ಯಾಂಡ್ನಲ್ಲಿ ನಾವು ಲೋಕಲ್ಲಾಗಿ ಇಲ್ಲಿ ಮಾರ್ತಾ ಇದ್ದೀವಿ. ಇದು ನಾರಿನಂಶ ಇರುವ ಅಕ್ಕಿ. ಇದು ಸಿರಿಧಾನ್ಯ ಅಂದ್ರೆ ನವಣಿ, ಸಾವಿ, ಸಜ್ಜಿ, ಜೋಳ, ಈಗ ಜೋಳ, ರಾಗಿ, ಸಜ್ಜಿ ಇವಾಗ ಸೇರಿಸಿದ್ದಾರೆ ಸಿರಿಧಾನ್ಯ ಅಂತೇಳಿ. ಇದು ಮೊದಲಿರೋದು ನವಣಕ್ಕಿ, ಕೊರಲೆ, ಆರ್ಕ, ಊದಲು, ಬರಗು ಇವೆಲ್ಲ ಸಿರಿಧಾನ್ಯಗಳು. ಒಟ್ಟು 9 ಸಿರಿಧಾನ್ಯಗಳು ಇರ್ತಾವ, ರಾಗಿ ಮತ್ತ ಜೋಳ ಸಜ್ಜೆ ಸೇರಿಸಿ ಅವು ಪೌಡ್ರ್ ಮಾಡೋದು, ಇವು ಅಕ್ಕಿ ಮಾಡೋದು. ಈ ಅಕ್ಕಿಯಿಂದ ನಾರಿನಂಶ ಇರೋದಕ್ಕೆ ಕಾಯಿಲೆಗಳು ಹೋಗ್ತಾವ. ಸಿ ಅಂಶ ಈ ಬಿಳಿ ಅಕ್ಕಿಲಿ ಪಾಲಿಶ್ ಮಾಡಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಅಕ್ಕಿನ ಊಟ ಮಾಡ್ಲಿಕ್ಕೆ ಈಗ ಆರೋಗ್ಯಕ್ಕೆ ಕಾಪಾಡ್ಕೊಳ್ಳೋಕೆ ಸಿರಿ ಅಂತೇಳಿ ಬಂದೈತಿ. ಇದು ಸಿರಿಧಾನ್ಯ ಅಂದ್ರೆ ಹಿಂದಿನಿಂದ ಎಲ್ಲ ಬೆಳೀತಾನೆ ಇದ್ರು, ಇವಾಗ ಕಮ್ಮಿ ಮಾಡ್ತಾ ಬಂದ್ರು ಅಂದ್ರೆ ಇಳುವರಿ ಕಮ್ಮಿ ಅಂತೇಳಿ ಇವನ್ನೆಲ್ಲ ಬೆಳೀತಾ ಬಂದಿದ್ರು, ಮತ್ತೆ ಇವಾಗ ಇದು ಶುರು ಮಾಡಿದಾರೆ ಆರೋಗ್ಯದ ದೃಷ್ಟಿಯಿಂದ. ಮತ್ತೆ ಶುರು ಮಾಡಿದ್ದಾರೆ. ನಾವು ಸುಮಾರು 10 ಆಯ್ತು ಇವನ್ ಬೆಳೀತಾ ಇದ್ರು. ಅಂದ್ರೆ ನಮಗೆ ಮೊದಲು ಸಹಜ ಸಂಪತ್ತ ಬೆಂಗಳೂರವರು ಹಳ್ಳಿ ವೈಸ್ ಬಂದು ಫಾರ್ಮರ್ ಇದ್ರ ಬಗ್ಗೆ ಗೈಡೆನ್ಸ್ ಕೇಳ್ತಿದ್ರು, ಮುಂದೆ ಇದರಿಂದ ಒಂದು ಉಪಯೋಗ ಐತಿ ಅಂತೇಳಿ ನಾವು ಅವಾಗ ನಮ್ಮಲ್ಲೆಲ್ಲ ಫುಲ್ ಕಾಟನ್ ಮತ್ತೆ ಮೆಕ್ಕೆಜೋಳ ಅದರಲ್ಲಿ ಚಾಲೆಂಜ್ ಮಾಡಿ ಬೆಳೆದು ಇದನ್ನ ಒಂದು ಹಂತಕ್ಕೆ ಬಂದಿದೆ. ನೀವು ಈ ಸಿರಿಧಾನ್ಯಗಳನ್ನು ಬೆಳಿತೀರಿ? ಹೌದು, ನಾವು ರಾಗಿ, ನವಣೆ, ಕೊರಲೆ ಇವನ್ನು ಬೆಳಿತೀವಿ. ಮತ್ತೆ ನಮ್ ಸ್ವಲ್ಪ ಜಮೀನು ಇರೋದ್ರಿಂದ ಸ್ವಲ್ಪ ಆಗ್ತಾವ. ಮತ್ತೆ ಫಾರ್ಮರಿಗೆ ಬೀಜ ಕೊಡ್ತೀವಿ, ಆ ಬೀಜನ ಮತ್ತೆ ನಾವೇ ತಗೊಂತಿರ್ತೇವೆ. ರೈತರೆಲ್ಲ ಕೊಡ್ತಿರ್ತಾರೆ, ನಾವೇ ತಗೊಂತೀವಿ. ಮತ್ತೆ ಇದರಿಂದ ಒಂದು ಪೌಡರ್ ಮಾಡ್ತೀವಿ. ಸಿರಿಧಾನ್ಯಗಳು ಅಕ್ಕಿ ಮಾಡೋದಲ್ದೆ ಇದರಿಂದ ಇದರಲ್ಲಿ 10 ಧಾನ್ಯ ಮಿಕ್ಸ್ ಇದೆ, ಅಂದ್ರೆ ಗ್ರೈನ್ಸ್, ಆಯಿಲ್ ಸೀಡ್ಸು ಮತ್ತೆ ಮಿಲ್ಲೆಟ್ಸ್ ಎಲ್ಲ 10 ಧಾನ್ಯ ಹಾಕಿ ಒಂದು ಪೌಡರ್ ಮಾಡ್ತೀವಿ. ಇದರಿಂದ ಶುಗರ್, ಬಿ ಪಿ, ಗ್ಯಾಸ್ಟಿಕ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಮಕ್ಕಳಿಗೂ ಚಲೋ. ರಾಗಿ ಮಾಲ್ಟ್ ಅಂತ ಮಾಡ್ತೀವಿ, ಇದರಿಂದ ಮಕ್ಕಳಿಗೆ ಸೆರ್ಲ್ಯಾಕ್ ಅಂತ ಹೇಳ್ತೀವಲ್ಲ ಅದು 6 ತಿಂಗಳ ಮಗುವಿನಿಂದ ಕುಡಿಸೋದು, ಆ ಥರ ಎಲ್ಲ ಮಾಡ್ತೀವಿ ನಾವು. ಬಹಳ ಒಳ್ಳೆ ಊಟ ಇದು. ನಾವು ಇದರಿಂದ ಎಲ್ಲ ಪ್ರಾಡಕ್ಟನ್ನು ಮಾಡ್ತೀವಿ, ಚಕ್ಲಿ ಮಾಡ್ತೀವಿ, ಬಿಸ್ಕೆಟ್ ಮಾಡ್ತೀವಿ, ಮತ್ತೆ ಹಪ್ಪಳ ಮಾಡ್ತೀವಿ, ಎಲ್ಲ ಥರದ್ದು ಐಟಮ್ಸ್ ಮಾಡ್ತೀವಿ. ಈ ಒಂದು ಮಿಲ್ಲೆಟ್ ಮಿಕ್ಸ್ ಪೌಡರ್ ಐತಲ್ರಿ, ಸೊ ಇದನ್ನ ಸಣ್ಣ ಮಕ್ಕಳಿಗೆ ಕೊಡಬಹುದು? ಇದು 1 ವರ್ಷ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನನು ಕುಡಿಬಹುದು. ಬೆಳಗ್ಗೆ ಅಂಬ್ಲಿ ಕುಡಿಬಹುದು, ಒಂದ ತಾಸಿಗೆ ದೋಸೆ ಮಾಡಬಹುದು, ಉಪ್ಪು ನೀರು ಹಾಕಿ ಕಲಸಿಟ್ಟು ದೋಸೆ ಮಾಡಬಹುದು, ಮತ್ತೆ ತಲೆಪಟ್ಟು, ಮುದ್ದೆ, ರೊಟ್ಟಿ ತರ ಎಲ್ಲಾ ಐಟಮ್ಸ್ ಮಾಡಕ್ ಬರುತ್ತೆ. ಈಗ ಥೈರಾಯ್ಡ್ ಇರೋರು ಮತ್ತೆ ಬಾಣಂತಿಯರು ಈ ಸಿರಿಧಾನ್ಯ ಯೂಸ್ ಮಾಡಬಹುದು?
तास नेने अन्न यूज डायरेक्ट हीट आगुत्ते अरगंगिल्ल अदन्न नारिन अंश नीरिनल्लि नेंद्रे बेग अन्न आगि बेग देहक्के हत्तते अंतेळि डैरेक्ट् माड्तार हीट आगुत्ते अंतार अदु एरड् तास नेने इट्टु माडिद्रे हीट आगंगिल्ल एल्लरू यूज माडबहुदु अदेनिल्ल क्यान्सर् बिपि शुगर् नम् पौडर् बहळ ओळ्ळे मेडिसिन सुमार क्यान्सर् पेशेंट जास्ति होय्तार नूर रूपाय केजि कोड्तीवि मत्ते बेंगळूरु मैसूरु कळिस्तीवि अदु होल्सेल् आगि 85 पर् केजि कोड्तीवि क्विंटल् गट्ले कोडोदु ಈಗ ನವಣೆ ಆಮೇಲೆ ಬರಗು ಊದಲು ಎಲ್ಲ ಸೇಮ್ ರೇಟ್ ಇಲ್ಲ ನವಣೆ 80 ರೂಪಾಯಿ ಕೆಜಿ ಮತ್ತೆ ಊದಲು 110 ರೂಪಾಯಿ ಆರ್ಕ 110 ಕೊರಲೆ 130 ಕೊಡ್ತೀವಿ ಮತ್ತೆ ಇನ್ನು ಬೇರೆ ಬೇರೆ ಇದವಲ್ಲ ಸಾವಕ್ಕೆ ಇದು ಒಂದು ಹಳೆ ತರದ್ದು ಇದು ಯಾವಾಗಲೂ ಮೇನ್ ಸೀಡ್ ಇದು ಅಕ್ಕಿ ಇದು ಇದನ್ನ 110 ಕೊಡ್ತೀವಿ ಈ ತರ ಎಲ್ಲ ಬೇರೆ ಬೇರೆ ಪ್ಯಾಕೆಟ್ಸ್ ಮಾಡಿ ನಾವು ಲೋಕಲ್ ಆಗಿ ಕೊಡ್ತಾ ಇದೀವಿ ಮತ್ತೆ ಇವಾಗ ಅಂದ್ರೆ ಮತ್ತೆ ಈಗ 1 ಇಯರ್ ಆತು ಆಯಿಲ್ ಮಾಡ್ತಾ ಇದೀವಿ ಒರಿಜಿನಲ್ ಆಯಿಲ್ ಓಕೆ ಕಟ್ಟಿಗೆ ಗಾಣದಿಂದ ಮಾಡಿರ್ತೀವಿ ಅಂತ ಅಂದ್ರೆ ಮೆಟಲ್ ಕಟ್ಟಿಗೆ ಗಾಣದಿಂದ ಮಾಡಿದ್ರೆ ಒಂದ ಸ್ವಲ್ಪ ಆಯಿಲ್ ಹಿಂಡಿಯಲ್ಲಿ ಉಳಿತಿತಿ ಅಂತ ಹೇಳಿ ನಾವು ಮೆಟಲ್ ಅಲ್ಲೇ ಮಾಡಿದ್ವಿ ಈ ಮಿಷನ್ ಮನುಷ್ಯನಿಗೆ ಈಗ ಹಸ್ ಮಾಡಿದ್ರುನ ಕಲ್ಲು ಉಳಿತತಿ ಈ ಮಿಷನ್ ಅಲ್ಲಿ ಹಸ್ ಮಾಡಿದ್ರೆ ಮನ್ಸರ್ ಕ್ಲೀನ್ ಮಾಡಿದ್ರೂ ಕಲ್ ತೆಗಿತದೆ ಅಂದ್ರೆ ಕ್ವಿಂಟಲ್ ಗಂಟಲೆ ಎಲ್ಲಾ ಕಾಳುಗಳನ್ನು ಕ್ಲೀನಿಂಗ್ ಮಾಡ್ತದೆ ಕ್ಲೀನಿಂಗ್ ಮಿಷನ್ ಅಂತ ಡಿಸ್ಟೋನರ್ ಡಿಸ್ಟೋನರ್ ಒಂದು ಗಂಟೆಗೆ ಎಷ್ಟು ಹಾಕ್ತಾರೆ ಇದು ಕೆಪಾಸಿಟಿ ಒಂದು ಗಂಟೆಗೆ ಒಂದು 10 ಕ್ವಿಂಟಲ್ ಅಂತ ಮಾಡುತ್ತೆ ಒಂದು ತಾಸು ಮೊದಲು ನೀವು ತಂದಿರತಕ್ಕಂತ ಸಿರಿಧಾನ್ಯನ ಮೊದಲು ಇದಕ್ಕೆ ಹಾಕಿ ಕಾಳನ್ನು ಬೇರ್ಪಡಿಸಿ ಹೌದು ಹೌದು ಇದನ್ನ ಬೇರ್ಪಡಿಸಿ ಇದೆಲ್ಲ ಅದರಲ್ಲಿರೋ ಕಲ್ಲು ಧೂಳು ಎಲ್ಲಾ ತೆಗಿತೈತಿ ಕ್ಲೀನ್ ಕಾಳು ಕೊಡ್ತತಿ ಮತ್ತೆ ನಾವು ಅದನ್ನ ಸೇಫ್ಟಿಯಾಗಿ ತಗ್ದಿಟ್ಟು ಒಂದಸರೆ ಮಾಡಿದ್ರೆ ಒಂದು 5-6 ಕ್ವಿಂಟಲ್ ಮಾಡಿಟ್ಟಿದಂತೆ ನಾವು ಆಗಾಗ ಮಾಡಂಗಿಲ್ಲ ಮತ್ತೆ ಬೇರೆರುವೆಲ್ಲ ಫಾರ್ಮರ್ಸ್ ಕಾಳು ತರ್ತಿರ್ತಾರೆ ಅವನ್ನೆಲ್ಲ ಕ್ಲೀನ್ ಮಾಡ್ತೀವಿ ಈ ಮಿಷನ್ ಬಂದು ಇದು ಹೊಳಿ ಹೊಯ್ಯಂಗಿಲ್ಲ ಒಂದು ಮೇನ್ ಡಸ್ಟ್ ಆಗಂಗಿಲ್ಲ ಮನುಷ್ಯನಿಗೆ ಮೇನ್ ಡಸ್ಟ್ ಇದಲ್ಲ ಇದರಲ್ಲಿ ಪೌಡರ್ ಮಾಡಿದ್ರೆ ಡಸ್ಟ್ ಆಗಂಗಿಲ್ಲ ಧೂಳು ಆಗಂಗಿಲ್ಲ ಮತ್ತೆ ಮೇನ್ ಅಂದ್ರೆ ಮೇಜರ್ ಹೊಳಿ ಹೊಯ್ಯಂಗಿಲ್ಲ ಕಲ್ಲು ಬರಂಗಿಲ್ಲ ಕಲ್ಲಿನ ಅಂಶ ಓಕೆ ಮಿಲೆಟ್ ಮಿಕ್ಸ್ ಪೌಡರ್ನ ಇದರಲ್ಲೇ ಮಾಡೋದು ನಾವು ಮಿಲೆಟ್ ಮಿಕ್ಸ್ ಆತು ರಾಗಿ ಪೌಡರ್ ಆತು ಬಾಜ್ರಾ ಪೌಡರ್ ಎಲ್ಲಾ ಪೌಡರ್ಗಳನ್ನು ಇದರಲ್ಲೇ ಪೌಡರ್ ಮಾಡ್ತೀವಿ ಈ ಮಿಲೆಟ್ ಮಿಕ್ಸ್ ಅಲ್ಲಿ ಯಾವ ಯಾವ ಒಂದು ಕಾಳುಗಳನ್ನು ಯೂಸ್ ಮಾಡ್ತೀರಿ ಸಾವಿ ನವಣಿ ಸಜ್ಜಿ ಜೋಳ ಅಕ್ಕಸೆ ಕಾಳು ಹೆಸರು ಹುರುಳಿ ಮೆಂತ್ಯ ಉದ್ದು ಇವನ್ನೆಲ್ಲ ಒಟ್ಟು 10 ಸೀಡ್ಗಳನ್ನು ಹಾಕಿ ಒಂದು ಪೌಡರ್ ಮಾಡ್ತೀವಿ ಮೊದಲು ಅವನ್ನ ನೆನೆ ಇಟ್ಟು ಏನು ತೊಳೆಯಂಗಿಲ್ಲ ರೀ ಎಲ್ಲಾ ಡ್ರೈ ಪದಾರ್ಥಗಳನ್ನೇ ಮಾಡ್ತೀವಿ ಅಂದ್ರೆ ಇದು 6 ತಿಂಗಳು ಇಟ್ಟರು ಏನಾಗಂಗಿಲ್ಲ ಪೌಡರ್ ಈ ತೊಳೆದ ಕಾಳಿಂದ ಸ್ಟಾಕ್ ಇಡಂಗಿಲ್ಲ ಹಂಗಾಗಿ ನಾವೆಲ್ಲ ಡ್ರೈ ಇಂದ ಮಾಡ್ತೀವಿ ಪೌಡರ್ ಮತ್ತೆ ಇದು ಇಲ್ಲಿ ಇದರಲ್ಲೇ ಈ ಮಿಷನ್ ಅಲ್ಲೇ ಬಂದು ಇನ್ನೊಂದು ಬಾನಿ ಇದೆ ಇದು ಸಾಂಬಾರ ಮತ್ತು ಚಿಲ್ಲಿ ಮಾಡ್ತೀವಿ ಸಾಂಬಾರನು ಆರ್ಡರ್ ಇರ್ತವು ಮತ್ತೆ ಚಿಲ್ಲಿ ಪೌಡರ್ ಇರುತ್ತೆ ಮತ್ತು ಫಾರ್ಮರವು ಹಾಕೊಡ್ತೀವಿ ನಾವು ಸೆಪರೇಟ್ ಆಗಿ ಮಾಡಿ ಸಾಂಬಾರ ಅವನ್ನೆಲ್ಲ ಮಾಡಿ ಪ್ಯಾಕೆಟ್ ಮಾಡ್ತೀವಿ ಇದು ಶೇಂಗಾ ಎಣ್ಣೆ ಅಂತ ಹೇಳ್ರಿ ಇದು ಒರಿಜಿನಲ್ ಶೇಂಗಾ 2.5 ಕೆಜಿ ಕಾಳಿಗೆ 1 ಕೆಜಿ ಎಣ್ಣೆ ಬರುತ್ತೆ ಈ ತರ ಒರಿಜಿನಲ್ ಎಣ್ಣೆ ಮತ್ತೆ ಬೇರೆ ಬೇರೆ ಯಾವ ಎಣ್ಣೆಗಳನ್ನು ಮಾಡ್ತೀರಿ ಮತ್ತೆ ಇದು ಅಗಸಿ ಎಣ್ಣೆ ರೀ ಇದು ಆರ್ಡರ್ ಇತ್ತು ರೀ ಮಾಡೀವಿ ನಾವು ಯಾರು ಆರ್ಡರ್ ಹೇಳಿರ್ತಾರೆ ಅವ್ರಿಗೆ ಮಾಡ್ತೀವಿ ಅಂದ್ರೆ ಇದು 800 ರೂಪಾಯಿ ಕೆಜಿ ಕೊಡ್ತೀವಿ ಇದು 5 ಕೆಜಿ ಅಗಸಿ ಕಾಳಿಗೆ 1 ಕೆಜಿ ಎಣ್ಣೆ ಬರುತ್ತೆ 1 ಕೆಜಿ ಬಂದಿಲ್ಲ ಈಗ ಮಾಡಿದ್ದೆ ಯಾಕೋ ಒಟ್ಟು ಬರುತ್ತೆ ಹಂಗಾಗಿ ಕಾಸ್ಟ್ಲಿ ಇದೆ ಎಣ್ಣೆ ಆರ್ಡರ್ ಇದ್ರೆ ಮಾತ್ರ ಮಾಡ್ತೀವಿ ಅಗಸಿ ಎಣ್ಣೆ ಒಮೆಗಾ 3 ಅಂತೇಳಿ ಇದರಲ್ಲಿ ಇರುತ್ತೆ ಒಳ್ಳೆ ಫುಡ್ ತುಪ್ಪ ತಿಂದಂಗೆ ತಿನ್ಬೇಕು ಇದು ಇದು ಶೇಂಗಾ ಎಣ್ಣೆ ಹೆಂಗ್ ಬರುತ್ತೆ ಎಷ್ಟು ಕೆಜಿ ಎಣ್ಣೆ 10 ಕೆಜಿಗೆ 4 ಕೆಜಿ 2.5 ಕೆಜಿ ಕಾಳಿಗೆ 1 ಕೆಜಿ ಅಂದ್ರೆ ಓಕೆ 1 ಕೆಜಿ ಕಾಳಿಗೆ 400 ಗ್ರಾಂ ಎಷ್ಟು ಕೆಜಿ 4 ಕೆಜಿ ಬರುತ್ತೆ ಓಕೆ 1 ಲೀಟರ್ ಶೇಂಗಾ ಎಣ್ಣೆ ಎಷ್ಟು ರೇಟ್ ಮಾರ್ತಾ ಇದ್ರಿ ನಾವು 1 ಕೆಜಿ 1 ಲೀಟರ್ ಎಣ್ಣೆಗೆ 260 ಕೊಡ್ತೀವಿ ನಾ ಲೀಟರ್ ಕೆಜಿನ 280 ಕೊಡ್ತೀವಿ ಓಕೆ ಮತ್ತೆ ಕೆಜಿ ಬೇರೆ ಇದು ತೋ ಲೀಟರ್ ಬೇರೆ ಮತ್ತೆ ಇದು ಕೊಬ್ಬರಿ ಎಣ್ಣೆ ರೀ ಇದು ಕೊಬ್ಬರಿ ಎಣ್ಣೆ ಬಂದು 2 ಕೆಜಿ 1 ಕೆಜಿ ಅಂತ ಅವರೇಜ್ ಹಿಡಿದ್ವಿ
ग्राम बरत कोबरी मेले ना मूर् तर मत कोबरी प्योर कोबरी ऊटद मातवी मत अदरल लाइट कलेक् दीप ಶೇಂಗಾ ಹಾಕಿದ ಮೇಲೆ ಅದರದ್ದು ಹೊಟ್ಟು ರೈತರು ಫಾರ್ಮರ್ ಹೋಗ್ತಾರ ಇಲ್ಲ ನಾವು ಮಾರ್ತೀವಲ್ಲ 42 ರೂಪಾಯಿ ಕೆಜಿ ಮಾರ್ತೀವಿ ಇದು ಶೇಂಗಾ ಹಿಂಡಿದೆ ಇದು ಫುಲ್ ಡ್ರೈ ಆಗಿ ಬರುತ್ತೆ ಇದರಲ್ಲಿ ಹಲವಾರು ಪ್ರಾಡಕ್ಟ್ ಅನ್ನು ಮಾಡಬಹುದು ಚಾಕಲೇಟ್ ಮಾಡಬಹುದು ಮತ್ತೆ ಚಟ್ನಿ ಪುಡಿ ಮಾಡ್ತಾರೆ ಮತ್ತೆ ತಲೆಪಟ್ಟಿಗೆಲ್ಲ ಈ ಪೌಡರ್ ಅನ್ನು ಉಪಯೋಗಿಸುತ್ತಾರೆ ಹಲವಾರು ಪ್ರಾಡಕ್ಟ್ ಅನ್ನು ಮಾಡಕ್ ಬರುತ್ತೆ ಈಗ ಸದ್ಯ ಈಗ ನಮ್ಮದು ಕೊರೋನಾ ಪ್ರಾಬ್ಲಮ್ ಇರೋದಕ್ಕೆ ಎಲ್ಲಿ ಟ್ರೈನಿಂಗ್ ಹೋಗಿಲ್ಲ ಒಂದೇನ ಮೇನ ಇಲ್ಲಿ ದನಿಗೆಲ್ಲ ಬಾಳ ಹೋಗ್ತಾರೆ ನಾವು ಕೆಜಿಗೆ 42 ರೂಪಾಯಿ ಕೊಡ್ತೀವಿ ಓಕೆ ಶೇಂಗಾ ಹಿಂಡಿನ ಓಕೆ ಈ ಹಿಂಡಿಯಿಂದನೇ ನಿಮಗೆ ಸ್ವಲ್ಪ ಲಾಭ ಆಗುತ್ತೆ ಯಾಕಂದ್ರೆ ಇವು 2.5 ಕೆಜಿ ಶೇಂಗಾ ಅಂದ್ರೆ ಕೆಜಿಗೆ ಈಗ 110 ರೂಪಾಯಿ ಇದೆ 120 ಐತೆ ಈಗ ಅಂದ್ರ ಅದ ಶೇಂಗಾ ಹಿಂಡಿದಷ್ಟೇ ಲಾಭ ನಮಗ ಲೋಕಲ್ ಆಗಿ ಪ್ರಚಾರ ಆಗಲಿ ಆಮೇಲೆ ಅವ್ರು ಒಳ್ಳೆ ಫುಡ್ ಈಗ ದುಡ್ಡು ಮಾಡೋದು ಮುಖ್ಯ ಅಲ್ಲ ಆಹಾರ ಮುಖ್ಯ ಮೇನ್ ಆರೋಗ್ಯ ಹಾಗಾಗಿ ನಾವು ನಮ್ ಲೋಕಲ್ ಅಲ್ಲೇ ಹೆಚ್ಚಾಗಿ ನಾವು ಮೇನ್ ರೀಸನಬಲ್ ರೇಟಿಗೆ ನಾವು ಎಣ್ಣೆನ ಕೊಡ್ತಾ ಇದ್ದೀವಿ ಧನ್ಯವಾದ ಸೊ ವೀಕ್ಷಕರೇ ಇವತ್ತಿನ ದಿನ ನಾವೇನು ಹಾವೇರಿ ಜಿಲ್ಲೆ ರಟ್ಟಳ್ಳಿ ತಾಲೂಕಿನ ಒಂದು ದೊಡ್ಡಗುಬ್ಬಿ ಗ್ರಾಮದಲ್ಲಿ ಒಂದು ಗಗನ ಎಂಟರ್ಪ್ರೈಸಸ್ ಅಲ್ಲಿ ಒಂದು ಶುದ್ಧ ಗಾಣದ ಎಣ್ಣೆ ಅದೇ ರೀತಿಯಾಗಿ ಸಿರಿಧಾನ್ಯವನ್ನ ನೋಡಿದ್ವಿ ಸೊ ಯಾರಿಗಾದರೂ ಈ ಒಂದು ಕಡಿಗೆ ಗಾಣದಲ್ಲಿ ಮಾಡಿದಿರತಕ್ಕಂತಹ ಗಾಣದ ಎಣ್ಣೆಗಳಾಗಿರಲಿ ಅದೇ ರೀತಿಯಾಗಿ ಸಿರಿಧಾನ್ಯಗಳು ಅದೇ ರೀತಿಯಾಗಿ ಮಿಲೆಟ್ ಮಿಕ್ಸ್ ಪೌಡರ್ ಬೇಕಾದಲ್ಲಿ ನಾನು ಇವರ ಒಂದು ನಂಬರ್ ಅನ್ನು ಡಿಸ್ಪ್ಲೇಯಲ್ಲಿ ಅದೇ ರೀತಿಯಾಗಿ ಟೈಟಲ್ ಅಲ್ಲಿ ಹಾಕಿರ್ತೀನಿ ನೀವು ಅವರನ್ನ ಸಂಪರ್ಕ ಮಾಡಿ ನೀವು ಈ ಒಂದು ಎಣ್ಣೆ ಒಂದು ಶುದ್ಧವಾದ ಒಂದು ಎಣ್ಣೆಗಳನ್ನು ಅದೇ ರೀತಿಯಾಗಿ ಸಿರಿಧಾನ್ಯಗಳನ್ನು ಕೊಂಡ್ಕೋಬಹುದಾಗಿದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸೊ ಇನ್ನು ಯಾರು ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿ ಇರತಕ್ಕಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋವನ್ನು ಹಾಕಿದಾಗ ನಿಮ್ಮ ಒಂದು ನೋಟಿಫಿಕೇಶನ್ ಅಲ್ಲಿ ಕಾಣಿಸ್ಕೊಳ್ತೇವೆ ಸೊ ಧನ್ಯವಾದಗಳು.